ನಮಸ್ಕಾರ ಅಮೋಗ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಭಕ್ತರಹಳ್ಳಿ ಗ್ರಾಮದ ಶ್ರೀ ಜಲಕಂಠೇಶ್ವರ ದೇವಾಲಯ ಅಭಿವೃದ್ಧಿಗೆ ಎಬಿಡಿ ಗ್ರೂಪ್ಸ್ ವತಿಯಿಂದ 1 ಲಕ್ಷ ರೂಪಾಯಿಗಳ ಚೆಕ್ ವಿತರಣೆ ಮಾಡಲಾಯಿತು ಈ ಕುರಿತಾದ ವರದಿ ನೋಡ್ಕೊಂಡು ಬನ್ನಿ ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿ ಗ್ರಾಮದ ಶ್ರೀ ಜಲಕಂಠೇಶ್ವರ ದೇವಾಲಯದ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದ್ದು ಕಾಮಗಾರಿಯು ಆದಷ್ಟು ಬೇಗ ಪೂರ್ಣಗೊಳ್ಳಲಿ ಎಂದು ಎಬಿಡಿ ಗ್ರೂಪ್ ವತಿಯಿಂದ 1 ಲಕ್ಷ ರೂಪಾಯಿಗಳ ಚೆಕ್ ವಿತರಣೆಯನ್ನು ಎಬಿಡಿ ಗ್ರೂಪಿನ ಅಧ್ಯಕ್ಷ ರಾಜೀವ್ ಗೌಡ ಹಾಗೂ ಸಹನ ರಾಜೀವ್ ಗೌಡರವರು ದೇವಾಲಯದ ಮುಖ್ಯಸ್ಥರಿಗೆ ವಿತರಿಸಿದರು ನಂತರ ಮಾತನಾಡಿದ ರಾಜೀವ್ ಗೌಡರವರು ನಮ್ಮ ಟ್ರಸ್ಟ್ ವತಿಯಿಂದ ಕೊರೋನಾ ಸಂದರ್ಭ ಭಕ್ತರಹಳ್ಳಿ ಗ್ರಾಮದಲ್ಲಿ ಕಿಟ್ ವಿತರಣೆ ಮಾಡುವ ಸಮಯದಲ್ಲಿ ಈ ದೇವಾಲಯಕ್ಕೆ ಭೇಟಿ ನೀಡಿ ನಮ್ಮ ಟ್ರಸ್ಟ್ ವತಿಯಿಂದ ದೇವಾಲಯ ಅಭಿವೃದ್ಧಿಗೆ ತಮ್ಮ ಕೈಲಾದ ಸಹಾಯ ಮಾಡುತ್ತೇವೆ ಎಂದು ಭರವಸೆ ಕೊಟ್ಟಿದ್ದು ಕೊಟ್ಟ ಮಾತಿನಂತೆ ದೇವಾಲಯದ ಅಭಿವೃದ್ಧಿಗೆ 1 ಲಕ್ಷ ರೂಪಾಯಿಗಳ ಚೆಕ್ ವಿತರಣೆ ಮಾಡುತ್ತಿದ್ದೇವೆ ದೇವಾಲಯದ ಕಾಮಗಾರಿ ಆದಷ್ಟು ಬೇಗ ಮುಗಿದು ಸುಗಮವಾಗಿ ಜೀರ್ಣೋದ್ಧಾರವಾಗಲಿ ಜೀರ್ಣೋದ್ಧಾರಕ್ಕೆ ಬರುವಂತಹ ಭಕ್ತಾದಿಗಳಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಊಟದ ವ್ಯವಸ್ಥೆ ಕಲ್ಪಿಸುತ್ತೇವೆ ಎಂದು ಹೇಳಿದರು ಆ ಜಲಕಂಠೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಆದಷ್ಟು ಬೇಗನೆ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಆದಷ್ಟು ಬೇಗನೆ ಓಪನಿಂಗ್ ಮಾಡೋಕ್ಕಾಗಲಿ ಆ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಿ ಆದಷ್ಟು ಇಲ್ಲೇನಿದೆ ಧನ ಸಹಾಯಗಳು ಮುಖಾಂತರನೋ ಇಲ್ಲ ನಿಮ್ಗಳಿಗೆಲ್ಲ ಒಳ್ಳೆಯದಾಗಿ ದೇವರು ಮಾಡೋಂಥ ಕೆಲಸನ ಆಗಲಿ ಆದಷ್ಟು ಬೇಗನೆ ಇಲ್ಲಿ ಜೀರ್ಣೋದ್ಧಾರ ಆಗಲಿ ಅಂತ ಕೇಳ್ಕೊತಿದ್ದೀನಿ ಹಾಗೆ ಇಲ್ಲಿ ನಾವು ಲಾಸ್ಟ್ ಟೈಮ್ ಕಿಟಕಿಗಳು ಕೊಡೋಕೆ ಬಂದಾಗ ಒಂದು ಮಾತು ಕೊಟ್ಟಿವೆ ಭಕ್ತರಲ್ಲಿ ಈ ದೇವಸ್ಥಾನಕ್ಕೆ ಸಹಾಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೊಟ್ಟು ಮಾತಿನಂತೆ ನಡ್ಕೊಂಡು ಇವತ್ತು ದೇವಸ್ಥಾನಕ್ಕೆ ಒಂದು ಸಣ್ಣ ಸಹಾಯ ಮಾಡ್ತಿದ್ದೀವಿ ಹಾಗೆ ಇದಿಷ್ಟೇ ಅಲ್ಲ ಈ ಕೆಲಸಗಳು ಪ್ರಾರಂಭ ಆದ ನಂತರ ಮತ್ತೆ ಇನ್ನೊಂದು ಸಾರಿ ವಿಸಿಟ್ ಬಂದು ಇನ್ನೊಂದು ಸ್ವಲ್ಪ ಸಹಾಯ ಮಾಡಿಕೊಡ್ತೀನಿ ಹಾಗೆ ಈ ದೇವಸ್ಥಾನದ ಓಪನಿಂಗ್ಗೆ ಎಷ್ಟೇ ಜನ ಸೇರಲಿ ನಾವೀಗಾಗಲೇ ಅನ್ನದಾನ ಮಾಡ್ತಿದ್ದೀವಿ ಈ ದೇವಸ್ಥಾನದ್ದು ಅಷ್ಟೇ ಅವತ್ತೊಂದು ದಿನ ಪ್ರಸಾದ ಏನಿದೆ ಅಷ್ಟು ಜನಕ್ಕೂ ನಮ್ಮ ಎಬಿಡಿ ಸಂಸ್ಥೆ ಎಬಿಡಿ ಸಂಸ್ಥೆಯಿಂದಾನೇ ಅನ್ನದಾನದ್ದು ಎಷ್ಟರ ಆಗಲಿ ನಾವೇ ಖರ್ಚನ್ನ ಭರಿಸ್ತೀವಿ ಅಂತ ಹೇಳ್ತಿದ್ದೀವಿ ನಿಮ್ಗೆಲ್ಲ ನಮ್ಗೆ ಆ ಸೇವೆ ಮಾಡಕ್ಕೆ ನೀವೆಲ್ಲರೂ ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಈ ಸಂದರ್ಭದಲ್ಲಿ ಎಬಿಡಿ ಟ್ರಸ್ಟ್ ಸದಸ್ಯರಾದ ಏನಿಗದಲೆ ಬೈರಾರೆಡ್ಡಿ ಮನೋಹರ್ ಕೊತ್ತನೂರು ಪ್ರಭಾಕರ್ ಬಾಬು ಸೇರಿದಂತೆ ಗ್ರಾಮದ ಮುಖಂಡರು ಯುವಕರು ಉಪಸ್ಥಿತರಿದ್ದರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗ್ಡೆ ಅವರ ಆಶೀರ್ವಾದದಿಂದ ಈ ಧರ್ಮಸ್ಥಳದಲ್ಲಿ ಕಾರ್ತಿಕ ಮಾಸ ಪೂಜೆ ನಡೀತಾ ಇದೆ ಅಮಾವಾಸ್ಯ ದಿನದಂದು ನಮ್ಮ ಭರತನಾಯಕನಹಳ್ಳಿಯವರಿರ್ಬೋದು ಹಂಡಿಂಗಾಳ ಪಂಚಾಯಿತಿಯವರು ಮತ್ತು ಪಂಚಿಮಂಗಲ ಪಂಚಾಯಿತಿಯವರೆಲ್ಲ ಅಲ್ಲಿ ನಡ್ಕೊಂಡು ಬಂದಿದ್ದಾರೆ ಊಟ ಹಾಕ್ಸೋಂಥ ಪದ್ಧತಿಗೆ ಆ ಸೇವೆಗೆ ನಮಗೊಂದು ಮಾಡೋಕ್ಕೊಂದು ಅವಕಾಶ ಮಾಡಿಕೊಟ್ಟಂಥ ನಿಮ್ಗಳಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಆ ಭಗವಂತ ನಮಗೂ ನಿಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚು ಹೆಚ್ಚು ಶ್ರೇಯಸ್ಸು ಅಭಿವೃದ್ಧಿ ಎಲ್ಲರೂ ಒಂದೊಂದಾಗಲಿ ಏನಿಗೆ ಕರೋನಾ ಅನ್ನೋದು ಮಹಾಮಾರಿ ಬಂದಿದೆ ಇದರಿಂದ ಎಷ್ಟೋ ಜನ ತತ್ತರಿಸೋಗಿದ್ದಾರೆ ಅದೆಲ್ಲ ನಿವಾರಣೆ ಆಗಲಿ ಎಲ್ರಿಗೂ ಒಳ್ಳೇದಾಗಲಿ ಭಗವಂತ ಅವ್ರು ಏನೇನು ಅಂದ್ಕೊಂಡಿದ್ದಾರೆ ಅದನ್ನೆಲ್ಲ ಕರುಣಿಸಲಿ ಅಂತ ನಾನು ಕೇಳ್ಕೊತೀನಿ ಮೇಯ್ನಾಗಿ ಇಲ್ಲೆಲ್ಲ ಉದ್ಯೋಗಾವಕಾಶಕ್ಕೆ ಅಂತ ಇದು ಮಾಡ್ತಾ ಇದ್ದಾರೆ ಆ ಭಗವಂತ ನನಗೆ ಇವಾಗ ನಮ್ಮ ಸಂಸ್ಥೆಗೆ ಆ ದಾರಿ ಕೊಟ್ಟು ಇನ್ನೂ 10 ಹಲವಾರು ಜನಕ್ಕೆ ಉದ್ಯೋಗ ಕೊಡಿಸೋಂಗಾಗಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕೋಟಹಳ್ಳಿ ಅನಿಲ್ ಕುಮಾರ್ ಅಮೋಘ ಟಿವಿ ಶಿಡ್ಲಘಟ್ಟ ಭೂ ಮಾಫಿಯಾಗಳ ಹಣದಿಂದಾಗಿ ಸಂಸತ್ತು ಮತ್ತು ವಿಧಾನಸಭೆಗಳು ನಲುಗಿ ಹೋಗಿವೆ ಎಂದು ಹಿರಿಯ ವಕೀಲ ಎಸ್ಎಚ್ ಚಂದ್ರಶೇಖರ್ ಚಿಕ್ಕನಾಯಕನಹಳ್ಳಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಕಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರ ಆವರಣದಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರ ಹುಟ್ಟುಹಬ್ಬ ಹಾಗೂ ವಕೀಲರ ದಿನಾಚರಣೆಯ ದಿನದಂದು ಮಾತನಾಡುತ್ತಾ ಸ್ವಾತಂತ್ರ್ಯ ಹೋರಾಟದಲ್ಲಿ ವಕೀಲರು ಮುಂಚೂಣಿಯಲ್ಲಿದ್ದರು ವಿಧಾನಮಂಡಳ ಹಾಗೂ ಲೋಕಸಭೆಗಳಲ್ಲಿ ಸಂಸದೀಯ ಪುಟಗಳು ಮಾತನಾಡುವ ಶೈಲಿಯ ಆಲಿಸಿದರೆ ಇದೇ ವಕೀಲರ ಸಂಸತ್ತು ವಿಧಾನಸಭೆಗಳಲ್ಲಿ ವಿಷಯಗಳ ಬಗ್ಗೆ ಸಾಕಷ್ಟು ವಿನಿಮಯ ಮಾಡುವ ಮೂಲಕ ಎಲ್ಲ ವಿಷಯಗಳನ್ನು ಕಾನೂನುಬದ್ಧವಾಗಿ ಮಂಡಿಸುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಎಂಎಲ್ಎ ವಿಧಾನ ಪರಿಷತ್ ಚುನಾವಣೆಗಳಲ್ಲಿ ಭೂ ಮಾಫಿಯಾಕೋರರ ಕೈಯಲ್ಲಿ ಸಿಲುಕಿ ನಲುಗುತ್ತಿವೆ ಎಂದರು ವಕೀಲರಾದ ಹಿರಿಯ ವಕೀಲರಾದ ಗಂಗಾಧರ್ ಅಂತ ಇದ್ದರು ಅವರು ಎಂಎಲ್ಎ ಆಗಿದ್ದರು ಆಮೇಲೆ ನಮ್ಮ ಮಾಧುಸ್ವಾಮಿ ಅವರು ಸಹ ಇಲ್ಲಿ ವಕೀಲರು ಮತ್ತು ಇನ್ನೂ ಹಲವಾರು ಜನ ನಮ್ಮ ಈ ಇದರಲ್ಲಿ ಸಂಸದೀಯ ಪಟುಗಳಾಗಿ ವೈಕೆ ರಾಮಯ್ಯನವರು ವೈಕೆ ರಾಮಯ್ಯನವರು ನಿಂತ್ಕೊಂಡ್ರೆ ಅವರು ಸಹ ಆ ಸಂಸದೀಯ ಪಟುವಾಗಿ ಏನೆಲ್ಲ ಮಾತಾಡಬೇಕಾಗಿತ್ತು ಕಾನೂನುಬದ್ಧವಾಗಿ ಮಾತಾಡಬೇಕಾಗಿತ್ತು ಅದನ್ನು ಮಾಡ್ತಿದ್ರು ಆದರೆ ಇತ್ತೀಚಿನ ಈಗ ಎಮ್ ಎಲ್ ಸಿ ಎಲೆಕ್ಷನ್ ನೋಡಿದ್ರೆ ಇದೆಲ್ಲ ರಿಯಲ್ ಎಸ್ಟೇಟಿಗೆ ವರ್ಗಾವಣೆ ಆಗಿಬಿಟ್ಟಿದೆ ಯಾರು ರಿಯಲ್ ಎಸ್ಟೇಟ್ನಲ್ಲಿ ದುಡ್ಡು ಮಾಡೋರು ಅವರು ಹಂಚಿ ಗೆಲ್ಲೋದು ಅಲ್ಲೋಗಿ ಕುಂತಿರೋದು ಅವ್ರ ಎಜುಕೇಷನ್ನ ಮೊನ್ನೆ ಪೇಪರ್ನಲ್ಲಿ ನೋಡಿದೆ ಒಬ್ರದ್ದು 7ನೇ ಕ್ಲಾಸ್ ಐತೆ ಒಬ್ರದ್ದು 9ನೇ ಕ್ಲಾಸ್ ಐತೆ ಒಬ್ರದ್ದು ಪಿ ಯು ಸಿ ಐತೆ ಒಬ್ರದ್ದು ಡಿಗ್ರಿ ಐತೆ ಅಂದರೆ ಇಂಥ ವ್ಯಕ್ತಿಗಳು ಹೋಗಿ ಅಲ್ಲಿ ಏನು ಇವರು
ಈ ಯಾವುದೇ ಒಂದು ಕಾನೂನು ಜಾರಿಗೆ ತರಬೇಕಾದ್ರೆ ಅದರ ಸಾಧ್ಯತೆ ಬಾಧ್ಯತೆಗಳು ಏನು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋವಷ್ಟು ಕೆಪಾಸಿಟಿ ಇಲ್ಲ. ಅಲ್ಲೇನಾದರೂ ದುಡ್ಡು ಮಾಡಬೇಕು, ರಿಯಲ್ ಎಸ್ಟೇಟ್ ದುಡ್ಡು ತಂದಿಲ್ಲ ಹಾಕಿದ್ದೀವಿ, ಅದ್ರದ್ದು ಬಡ್ಡಿ ಸಹಿತ ಅದರ 30% 20% ಮಾಡ್ಕೋಬೇಕು, ಹೋಗ್ಬೇಕು. ಅಷ್ಟೇ ಒಂದು ಒಂದು ಪ್ರವೃತ್ತಿ ಆಗ್ಬಿಟ್ಟಿದೆ ಈಗ ಯಾರು. ನಂತರ ವಕೀಲ ಎಂ ಬಿ ನಾಗರಾಜ್ ಮಾತನಾಡಿ, ವಕೀಲರಿಗೆ ನ್ಯಾಯಾಲಯದಲ್ಲಿ ಎಷ್ಟು ಜವಾಬ್ದಾರಿ ಇದೆಯೋ ಹಾಗೆ ಸಮಾಜ ಸ್ವಾರ್ಥ್ಯ ಕಾಪಾಡುವಲ್ಲಿ ಕೂಡ ನಮ್ಮ ಜವಾಬ್ದಾರಿ ಹೆಚ್ಚಿದೆ. ಹೀಗಿರುವುದಕ್ಕೆ ತುರ್ತು ಪರಿಸ್ಥಿತಿಯ ಸಂದರ್ಭಗಳಲ್ಲಿ ಹಾಗೂ ರೈತರ ಕೃಷಿ ಕಾಯ್ದೆ ಹಿಂಪಡೆಯುವಲ್ಲಿ ವಕೀಲರ ಪಾತ್ರ ಮಹತ್ವದಾಗಿದೆ ಎಂದರು. ಹೆಚ್ಚು ಕಾಲ ರಾಷ್ಟ್ರಪತಿಯಾಗಿ ಅಧಿಕಾರವನ್ನು ಮಾಡಿದರು ಬಾಬು ರಾಜೇಂದ್ರ ಪ್ರಸಾದ್ ಅವರು, ಹಾಗೆಯೇ ಸಂವಿಧಾನ ಸಮಿತಿಯ ಘನ ಅಧ್ಯಕ್ಷತೆಯನ್ನು ವಹಿಸಿದ್ದಂಥವರು, ಈ ಸಂವಿಧಾನವನ್ನು ಈ ದೇಶಕ್ಕಾಗಿ ಅರ್ಪಣೆ ಮಾಡಿದಂಥ ಅಂಥವರು ಬಾಬು ರಾಜೇಂದ್ರ ಪ್ರಸಾದ್ ಅವರು. ಕರಡು ಸಮಿತಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಧ್ಯಕ್ಷರಾಗ್ತಾರೆ, ಸಂವಿಧಾನ ಸಮಿತಿಗೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿರ್ತಾರೆ. ಹಾಗೆಯೇ ನಮ್ಮ ಎಸ್ ಎಸ್ ಸಿ ಅವರು ಮಾತಾಡ್ತಾ ತುಂಬ ಚೆನ್ನಾಗಿ ಹೇಳಿದರು ಆ ವಿಷಯನ. ಈ ಭಾರತ ಸ್ವತಂತ್ರ ಬರಬೇಕಾದಂಥ ಸಂದರ್ಭದಲ್ಲಿ ಹಲವಾರು ಜನ ವಕೀಲರುಗಳು ತಮ್ಮ ಮುಂಚೂಣಿ ಸ್ಥಾನದಲ್ಲಿರ್ತಾರೆ. ಹಾಗೆಯೇ ನಾವು ಅವ್ರ ಹೆಸರುಗಳನ್ನ ಹೇಳ್ತಾ ಹೋದರೆ ಮಹಾತ್ಮ ಗಾಂಧೀಜಿಯವರು ವಕೀಲರಾಗಿದ್ದರು, ನೆಹರೂರವರು ವಕೀಲರಾಗಿದ್ದರು, ಲಾಲಾ ಲಜಪತ್ ರಾಯ್ರವರು ವಕೀಲರಾಗಿದ್ದರು, ಮದನ್ ಮೋಹನ ಮಾಳವೀಯ ವಕೀಲರಾಗಿದ್ದರು, ಬಾಲಗಂಗಾಧರ್ ತಿಲಕ್ರವರು, ಸಿ ರಾಜಗೋಪಾಲಾಚಾರ್ಯವರು, ಹಾಗೆಯೇ ಗೋವಿಂದ ವಲ್ಲಭ ಪಂತ್ರವರು, ಅಂಬೇಡ್ಕರ್ರವರು, ಇವರೆಲ್ಲ ವಕೀಲರಾಗಿದ್ದಂಥವ್ರು. ಈ ಇವರೆಲ್ಲ ವಕೀಲರಲ್ಲದೇ ಇನ್ನೂ ಭಾಳಷ್ಟು ಜನ ವಕೀಲರಾಗಿ ಭಾರತದ ಸ್ವತಂತ್ರ ಸಂವಿಧಾನದಲ್ಲಿ ಮುಂಚೂಣಿಯ ಸ್ಥಾನದಲ್ಲಿ ಇದ್ದಂಥವ್ರು ವಕೀಲರು. ವಕೀಲರುಗಳಿಗೆ ನ್ಯಾಯಾಲಯದಲ್ಲಿ ಎಷ್ಟು ಜವಾಬ್ದಾರಿ ಇದೆಯೋ ಈ ಸಮಾಜದಲ್ಲೂ ಅಷ್ಟೇ ಜವಾಬ್ದಾರಿ ಇದೆ. ಇನ್ನು ವಕೀಲ ಶ್ರೀಧರ್ ಮಾತನಾಡಿ, ವಕೀಲ ವೃತ್ತಿಯು ನೋಬೆಲ್ ಪ್ರಶಸ್ತಿ ಅಷ್ಟೇ ಸ್ಥಾನಮಾನ ಹೊಂದಿದೆ. ವಕೀಲ ವೃತ್ತಿಯನ್ನ ಅಷ್ಟೇ ಗೌರವಯುತವಾಗಿ ಕಾಪಾಡಿಕೊಂಡು ಹೋಗಬೇಕಾಗುತ್ತದೆ. ಮೌಲ್ಯ ಕುಸಿತವಾಗದಂತೆ ಜಾಗೃತವಾಗಿ ಕೆಲಸ ಮಾಡಬೇಕಿದೆ. ಈ ವೃತ್ತಿ ಸುಲಭವಾದ ವೃತ್ತಿ ಆಗಿರುವುದಿಲ್ಲ ಎಂದರು. ಅದು ಹಿಂದಿನ ಇತಿಹಾಸದಿಂದಲೂ ಸಹ ಬಂದಿರತಕ್ಕಂಥ ಒಂದು ಪದ, ಇವತ್ತಿಗೂ ಸಹ ಅದೇ ರೀತಿ ಪವಿತ್ರವಾಗಿ ಉಳ್ಕೊಂಡಿರ್ತಕ್ಕಂಥ ಪದ. ಅದನ್ನು ನಾವು ಎಷ್ಟು ಮಟ್ಟಿಗೆ ಕಾಪಾಡ್ತೀವಿ ಅಂತಕ್ಕಂಥದ್ದು ಬಹುಮುಖ್ಯ. ಹಿಂದೆ ಇಲ್ಲಿವರೆಗೂ ನೋಬಲ್ ಪ್ರೊಫೆಷನ್ ಅಂತ ಹೆಂಗಿತ್ತು ಅದನ್ನು ಅದೇ ರೀತಿ ಗೌರವಯುತವಾಗಿ ನಾವು ಕಾಪಾಡ್ಕೊಂಡು ಹೋಗಬೇಕಾಗುತ್ತೆ. ವಕೀಲರು ತಮ್ಮ ಮೌಲ್ಯಗಳನ್ನ ಕಡಿಮೆ ಮಾಡಿಕೊಂಡ್ರೆ ಆ ಒಂದು ಪದವಿಗೆ ಆ ವೃತ್ತಿಗೆ ನಿಜವಾಗ್ಲೂ ಸಹ ಅಗೌರವ ತಂದಂಗಾಗುತ್ತೆ. ನಾವು ವಕೀಲರು ಅಂತ ನಾವು ವಕೀಲ ವೃತ್ತಿನ ಪ್ರಾರಂಭ ಮಾಡಿದ್ಮೇಲೆ ಏನು ನೋಬಲ್ ಪ್ರೊಫೆಷನ್ ಅಂತ ಇದೆ ಆ ನೋಬಲ್ ಪ್ರೊಫೆಷನ್ ಅಂತಕ್ಕಂಥ ಆ ಪದಕ್ಕೆ ಅರ್ಥಗರ್ಭಿತವಾಗಿ ನಡ್ಕೊತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ. ಇದು ನಿಜವಾಗ್ಲೂ ಸಹ ತುಂಬ ಕಷ್ಟಕರವಾದಂಥ ವೃತ್ತಿ, ಭಾರಿ ಸುಲಭವಾಗಿ ಫಲ ಲಭಿಸ್ತಕ್ಕಂಥದ್ದಲ್ಲ. ಹೋರಾಟ ಅಂತಕ್ಕಂಥದ್ದು ನಿರಂತರವಾಗಿರಬೇಕು, ಪರಿಶ್ರಮ ಇರಬೇಕು. ನಾವು ಹಾಕ್ದಂಥ ಪರಿಶ್ರಮ ಹೋರಾಟಕ್ಕೆ ಎಂದೋ ಒಂದಿನ ಬೆಲೆ ಸಿಗುತ್ತೆ. ಆ ಬೆಲೆ ಸಿಕ್ಕಂಥ ಸಂದರ್ಭದಲ್ಲಿ ನಮಗೆ ಖುಷಿಯಾಗುತ್ತೆ. ಸನ್ಮಾನ್ಯ ಸ್ವೀಕರಿಸಿ ಮಾತನಾಡಿದ ವಕೀಲ ಚನ್ನಬಸಯ್ಯ, ವಕೀಲ ವೃತ್ತಿಯ ಏಳು ಬೀಳುಗಳ ಬಗ್ಗೆ ವಿವರಿಸುತ್ತಾ, ವೃತ್ತಿ ಬಹಳಷ್ಟು ಪವಿತ್ರವಾದದ್ದು, ಶೋಷಿತ ಬದುಕು ಕಟ್ಟಿಕೊಡುವ ಒಂದು ಸೇತುವೆಯಾಗಿ ಕೆಲಸ ಕಟ್ಟಿಕೊಡಲಿದೆ ಈ ವೃತ್ತಿ ಎಂದರು. ವಕೀಲ ಸಂಘದ ಅಧ್ಯಕ್ಷ ರಾಜಶೇಖರ್ ಮಾತನಾಡಿ, ಸಮಾಜದಲ್ಲಿ ಎಲ್ಲಿ ಹೋದರೂ ಗುರುತಿಸುವ ಒಂದು ಸಾಧನ ವೃತ್ತಿಯಲ್ಲಿ ಇಂತಿಷ್ಟೇ ನಿಗದಿ ಲಾಭಾಂಶ ಇಲ್ಲದೆ ಹೋದರೂ ವೃತ್ತಿ ಮಾಡುವ ಮೂಲಕ ಕಕ್ಷಿಧರರ ಹಿತ ಕಾಯಬೇಕು ಎಂದರು. ನಮ್ಮ ಈ ಸಮಾಜದಲ್ಲಿ ವಕೀಲರ ವೃತ್ತಿ ಏನಿದೆ ಇದು ಒಂದು ಡಿಸ್ಟಿಂಕ್ಟ್ ಕೆಟಗರಿ. ಈ ಸಮಾಜ ಎಲ್ಲ ಎಲ್ಲಿ ಹೋದ್ರು ಕೂಡ ಈ ತಾಲೂಕಿನಾದ್ಯಂತ ಯಾವ ಕಡೆ ಹೋದ್ರು ನೀವು ವಕೀಲರು ಅಂತ ತಂದು ಗುರುತಿಸೋ ಅಂತ ಒಂದು ವೃತ್ತಿ. ಇದನ್ನ ವೃತ್ತಿನತ್ತಿನಲ್ಲೂ ಹೆಚ್ಚಿನದಾಗಿ ಸೇವೆ ಅಂತ ಪರಿಗಣಿಸಬೇಕಾಗ್ತದೆ. ಯಾಕೆಂತಂದರೆ ವಕೀಲರು ಯಾವುದೇ ವೈಯಕ್ತಿಕ ಲಾಭವನ್ನು ನಿರೀಕ್ಷೆ ಮಾಡಲೇ ಯಾವುದೇ ಒಂದು ನಿಗದಿತ ಲಾಭಾಂಶ ಇಲ್ಲ ನಮಗೆ. ಆದರೆ ನಾವು ಏನು ಕಕ್ಷಿದಾರ ಸಮಸ್ಯೆಯನ್ನು ನಮ್ಮ ಮುಂದೆ ತಗೊಂಡ್ಬರ್ತಾನೆ ಅದನ್ನು ನ್ಯಾಯದ ಮುಂದೆ ಸಾದರಪಡಿಸೋಂಥ ಕೆಲಸ ಮಾಡ್ತಕ್ಕಂಥದ್ದು, ಬ್ರಿಡ್ಜ್ ಲೈಕ್ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಕಕ್ಷಿದಾರರ ಹಿತ ಕಾಪಾಡೋದೊಂದು ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಇದೇ ಸಂದರ್ಭದಲ್ಲಿ ವಕೀಲರಿಗೆ ಆಯೋಜಿಸಿದ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಜಯ ಸಾಧಿಸಿದ ಅವರಿಗೆ ಬಹುಮಾನ ವಿತರಿಸಲಾಯಿತು. ಸಮಾರಂಭದಲ್ಲಿ ಗೌರವಾನ್ವಿತ ವಕೀಲರುಗಳು ಭಾಗವಹಿಸಿದ್ದರು. ಚಿದಾನಂದ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ.
ಸಾಮಾಜಿಕ ನ್ಯಾಯ ಒದಗಿಸಿ ಜೆಡಿಎಸ್ ಪಕ್ಷ ಇಂದಿಗೂ ಜಾತ್ಯತೀತ ನಿಲುವು ತಾಳಿದೆ. ಸಮುದಾಯಗಳನ್ನೇ ಒಡೆದು ಆಳುವ ತಂತ್ರಗಳನ್ನು ಬಳಸಿ ನನಗೆ ಅವಮಾನ ಮಾಡಿದವರಿಗೆ ತಕ್ಕ ಪಾಠ ಕಲಿಸಲು ಒಗ್ಗೂಡಿ ಜೆಡಿಎಸ್ ಪಕ್ಷ ಉಳಿಸಿ ಎಂದು ಸಭೆಯಲ್ಲಿ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಕೈ ಮುಗಿದು ಮನವಿ ಮಾಡಿದರು. ಗುಬ್ಬಿ ಪಟ್ಟಣದ ಹೊರವಲಯದ ಹೇರೂರು ಗ್ರಾಮದ ಶ್ರೀ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಆಯೋಜಿಸಿದ್ದ ವಿಧಾನ ಪರಿಷತ್ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಅಹಿಂದಾ ಸಮುದಾಯಕ್ಕೆ ರಾಜಕೀಯ ಶಕ್ತಿ ತುಂಬಿದ ಜೆಡಿಎಸ್ ಪಕ್ಷ ಎಂದೆಂದಿಗೂ ಶಕ್ತಿ ಕುಂದಲ್ಲ. ರಾಜ್ಯದಲ್ಲಿ ಮತ್ತೆ ಹೋರಾಟದ ಮೂಲಕ ಪಕ್ಷ ಸದೃಢಗೊಳಿಸುತ್ತೇನೆ. ನಮ್ಮನ್ನ ತುಳಿಯಲು ಮುಂದಾದವರಿಗೆ ಪಾಠ ಕಲಿಸಲು ಕಾರ್ಯಕರ್ತರು ಸಜ್ಜಾಗಬೇಕು. ಇದು ಆವೇಶದ ನುಡಿಯಲ್ಲ, ನೋವಿನ ನಿವೇದನೆ ಎಂದು ಮತ್ತೊಮ್ಮೆ ಕೈಮುಗಿದು ಮನವಿ ಮಾಡಿದರು. ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋದೆಲ್ಲ ಗೊತ್ತಾ ನಿಮಗೆ? ಅದು ಈಗಲ್ಲ, ಟೈಮ್ ಬರುತ್ತೆ. ಮತ್ತೆ ದೇವೇಗೌಡ ಯಾವನು ಕಾಲು ನೋವು ಅಂತ ಕೂತಿದ್ದಾನೋ ಸಿಡಿದಿದ್ದು ನಿಂತು ಹೋರಾಟ ಮಾಡುವ ಶಕ್ತಿಯನ್ನು ಇದೇ ತುಮಕೂರಿನ ಮಹಾಜನತ ನನಗೆ ಕೊಟ್ಟಾಗ ಈ ಚುನಾವಣೆಯಲ್ಲಿ ನಾನು ಸೋತೆ ಅಂತ ಹೇಳಿ ಮನೇಲಿ ಕೂತಿಲ್ಲ. ಈ ಚುನಾವಣೆ ಹೋರಾಟದ ಕಣ ಇದೆ. ಇದು ಕಾವೇರಿ ನೀರಿಗೆ ಯಾರೇನು ಏನೇನು ಮಾಡಿದ್ರು, ಹೆಗ್ಡೇನು ಮಾಡಿದ್ರು, ಬೊಮ್ಮೆ ಏನು ಮಾಡಿದ್ರು, ಈ ಬೊಮ್ಮೆ ಏನು ಮಾಡಿದ್ರು, ಇದೆಲ್ಲ ವಿಷಯ ತುಂಬ ಇದೆ. ನಾನು ನಿಲ್ಲಿಸೋದಿಲ್ಲ, ಹೋರಾಟ ಮಾಡ್ತೀನಿ, ಅದನ್ನು ನೋಡೋಣಂತೆ ಮುಂದೆ. ಇನ್ನು ನಿಲ್ಲಿಸಿ, ಇದು ಕ್ವಶನ್ ಅಂಡ್ ಆನ್ಸರ್ ಅಲ್ಲ. ಇನ್ನು ತುಮಕೂರು ಜಿಲ್ಲೆಯನ್ನ ಜೆಡಿಎಸ್ ಪಕ್ಷ ಮರೆಯುವುದಿಲ್ಲ. ಪಕ್ಷದ ಸದೃಢತೆಗೆ ಇದು ತುಮಕೂರು ಆಗಿದೆ. ವಿಶೇಷ ಗೌರವ ಈ ಜಿಲ್ಲೆ ಮೇಲೆ ಇದ್ದೇ ಇದೆ. ಆದರೆ ಇಲ್ಲಿನ ರಾಜಕೀಯ ಕೆಲ ಚಟುವಟಿಕೆ ಸಾಕಷ್ಟು ನೋವು ನನಗೆ ನೀಡಿದೆ. ನಮ್ಮವರಿಂದಲೇ ಆಗುತ್ತಿರುವ ನೋವು ಹೇಳತೀರದು. ನಮ್ಮಿಂದಾದ ಅನ್ಯಾಯವೇನು ಎಂಬುದು ತಿಳಿಯುತ್ತಿಲ್ಲ. ಎಲ್ಲ ಜನಾಂಗವನ್ನ ಒಗ್ಗೂಡಿಸಿ ಪಕ್ಷ ಸಾಗಿದೆ. ಈ ಹಿಂದೆ ಪ್ರಾದೇಶಿಕ ಪಕ್ಷ ನೀಡುವ ಎಲ್ಲ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಜೆಡಿಎಸ್ ನೀಡಿದೆ. ಅಧಿಕಾರ ವಿಕೇಂದ್ರೀಕರಣ ಮಾಡುವ ಮೂಲಕ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಬಲ ತಂದ ಪಕ್ಷ ಮತ್ತಷ್ಟು ಕೆಲಸ ಮಾಡಲು ಈ ವಿಧಾನ ಪರಿಷತ್ತಿನ ಚುನಾವಣೆ ಫಲಿತಾಂಶ ಮುಖ್ಯ. ಈ ಹಿನ್ನೆಲೆ ಆರ್ ಅನಿಲ್ಗೆ ಮತ ಹಾಕುವಂತೆ ಮನವಿ ಮಾಡಿದರು. ಸ್ಥಳೀಯ ಸಂಸ್ಥೆಗಳಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಅನಿಲ್ ಕುಮಾರ್ ಅವರನ್ನು ಇವತ್ತೇನು ನಾವು ನಿಲ್ಲಿಸಿದ್ದೇವೋ ಕಾಂಗ್ರೆಸ್ನಲ್ಲೂ ಅದೇ ಸಮುದಾಯಕ್ಕೆ ಸೇರಿದಂಥವ್ರನ್ನ ನಿಲ್ಲಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಒಕ್ಕಲಿಗರನ್ನೇ ನಿಲ್ಲಿಸಿದ್ದಾರೆ. ಆದರೆ ಹೊರಗಡೆ ಪಿಸು ಪಿಸು ಮಾತು ಬರುತ್ತೆ, ನಾವು ಒಕ್ಕಲಿಗರಲ್ಲಿ ಎರಡು ಭಾವನೆ ಮೂರು ಭಾವನೆ ಇದೆ. ತುಮಕೂರಲ್ಲಿ ಮರ್ಸರು, ಇಲ್ಲಿ ಗಂಗಡಿಕಾರರು, ಆಮೇಲೆ ಇನ್ನೊಂದು ಒಕ್ಕಲಿಗರು ಕುಂಚಿಟ್ಟು. ನಾನು ಈ ರಾಷ್ಟ್ರದ ರಾಜಕಾರಣ ಮಾಡೋಕ್ಕೆ ಮುಂಚೆ ಈ ರಾಜ್ಯದಲ್ಲಿರ್ತಕ್ಕಂಥ ಈ ಮೂರೂ ಸಮಾಜಗಳಿಗೆ ನಾನೇ ಹೆಗ್ಡೆಯವರು ಮುಖ್ಯಮಂತ್ರಿ ಆಗಿದ್ದಾಗ ಹಠ ಮಾಡಿ ಅವಶ್ಯಕತೆ ಇವತ್ತು ಕಾರ್ಯಕರ್ತ ಜನಗಳ
ಇನ್ನು ಶಾಸಕ ಬಿಸಿ ಗೌರಿಶಂಕರ್ ಮಾತನಾಡಿ, ಸಾರ್ವತ್ರಿಕ ಚುನಾವಣೆಯಂತೆ ಮೆರುಗು ಪಡೆದ ವಿಧಾನ ಪರಿಷತ್ ಚುನಾವಣೆ ಸಲ್ಲದ ಕುತಂತ್ರ ರಾಜಕಾರಣಕ್ಕೆ ಸಾಕ್ಷಿಯಾಗುತ್ತಿದೆ. ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಮತಗಳು ಗೆಲುವು ಸಾಧಿಸುವಷ್ಟಿದೆ. ಚುರುಕಿನ ಕೆಲಸ ಮಾಡಿ ದೇವೇಗೌಡರನ್ನ ನಾನೇ ಸೋಲಿಸಿದೆ ಎಂದು ಹೇಳಿಕೊಂಡಿದ್ದವರನ್ನ ಸೋಲಿಸೋಣ, ಜೊತೆಗೆ ಮುಂದಿನ 2023ಕ್ಕೆ ಕುಮಾರಣ್ಣನವರ ಸರ್ಕಾರ ಸ್ಥಾಪಿಸೋಣ ಎಂದು ಕಾರ್ಯಕರ್ತರನ್ನ ಹುರಿದುಂಬಿಸಿದರು. ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ, ಗ್ರಾಮ ಸ್ವರಾಜ್ಯ ಕನಸು ದೇವೇಗೌಡರ ಕನಸಾಗಿದೆ. ಇದರ ಸರ್ಕಾರಕ್ಕೆ ಈ ಚುನಾವಣೆ ಗೆಲುವು ಸಾಕ್ಷಿಯಾಗಬೇಕಿದೆ. ಸಾಮಾಜಿಕ ನ್ಯಾಯ ಕಲ್ಪಿಸುವ ಶಕ್ತಿ ಜೆಡಿಎಸ್ ಪಕ್ಷಕ್ಕೆ ಮಾತ್ರ ಇದೆ. ಈಗಾಗಲೇ ಜನರಿಗೆ ಬೇಸರ ತಂದ ರಾಷ್ಟ್ರೀಯ ಪಕ್ಷಗಳಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಹೇಳಿದರು. ಇನ್ನು ಜೆಡಿಎಸ್ ಅಭ್ಯರ್ಥಿ ಆರ್ ಅನಿಲ್ ಮಾತನಾಡಿ, ಗ್ರಾಮೀಣ ಜನರ ಸಮಸ್ಯೆಗೆ ಉತ್ತರ ನೀಡಬಲ್ಲ ಜೆಡಿಎಸ್ ಪಕ್ಷಕ್ಕೆ ನಿಮ್ಮ ಬೆಂಬಲ ನೀಡಿ ಎಂದು ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ತಿಪ್ಪೇಸ್ವಾಮಿ, ಮಾಜಿ ಶಾಸಕ ತಿಮ್ಮರಾಯಪ್ಪ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಆರ್ಸಿ ಅಂಜನಪ್ಪ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಯಶೋಧಮ್ಮ ಶಿವಣ್ಣ ಇನ್ನಿತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಧರ್ಮಸ್ಥಳ ಯೋಜನೆ, ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಶಿವ ಸಹಸ್ರ ಬಿಲ್ವಾರ್ಚನೆ ಸೇರಿದಂತೆ ಅನೇಕ ಧಾರ್ಮಿಕ ಕೈಂಕರ್ಯಗಳನ್ನು ಕೈಗೊಳ್ಳುವ ಮೂಲಕ ಜನರಲ್ಲಿ ಸಂಸ್ಕಾರ ಮತ್ತು ಸಂಸ್ಕೃತಿ ಬೆಳೆಸುವ ಕಾರ್ಯ ಮಾಡುತ್ತಿದೆ. ಹೀಗೆಂದು ಧರ್ಮಸ್ಥಳ ಯೋಜನೆಯ ಜಿಲ್ಲಾ ನಿರ್ದೇಶಕ ಡಿ ದಿನೇಶ್ ಹುಳಿಯಾರಿನಲ್ಲಿ ತಿಳಿಸಿದರು. ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಪ್ರಗತಿ ಬಂಧು ಮತ್ತು ಸ್ವಸಹಾಯ ಸಂಘಗಳ ಒಕ್ಕೂಟದಿಂದ ಶುಕ್ರವಾರ ಇಲ್ಲಿನ ಬನಶಂಕರಿ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಿದ್ದ ಶಿವ ಸಹಸ್ರ ಬಿಲ್ವಾರ್ಚನೆ ಪೂಜಾ ಕಾರ್ಯಕ್ರಮ ಅಂಗವಾಗಿ ನಡೆದ ಧಾರ್ಮಿಕ ಸಭೆಯಲ್ಲಿ ಅವರು ಮಾತನಾಡಿದರು. ಇಂದು ಎಲ್ಲ ಸೌಲಭ್ಯವಿದ್ದರೂ ಸಂಸ್ಕಾರ ಮತ್ತು ಸಂಸ್ಕೃತಿಯ ಕೊರತೆ ಇದೆ. ಹಾಗಾಗಿ ಹೆತ್ತ ತಂದೆ ತಾಯಿಯರನ್ನ ವೃದ್ಧಾಶ್ರಮಕ್ಕೆ ಬಿಡುವ ಮಕ್ಕಳು ಹೆಚ್ಚುತ್ತಿದ್ದಾರೆ. ಇದನ್ನ ತಪ್ಪಿಸುವ ಸಲುವಾಗಿ ಧರ್ಮಸ್ಥಳ ಯೋಜನೆ ಜಾತಿ ಧರ್ಮದ ಭೇದವಿಲ್ಲದೆ ಧಾರ್ಮಿಕ ಚಟುವಟಿಕೆಗಳನ್ನ ಮಾಡುತ್ತಿದೆ. ಧಾರ್ಮಿಕ ಸಭೆ ನಡೆದು ಗಣ್ಯರಿಂದ ಸನ್ಮಾರ್ಗದಲ್ಲಿ ನಡೆಯುವ ವಿಚಾರಧಾರೆಯನ್ನ ಸಂಘದ ಸದಸ್ಯರಿಗೆ ಬಿತ್ತಲಾಗುತ್ತಿದೆ ಎಂದರು. ಊರಲ್ಲಿ ಕಾರ್ಯಕ್ರಮಗಳು ನಡೀತದೆ, ಆದರೆ ಧರ್ಮಸ್ಥಳ ಯೋಜನೆಯಲ್ಲಿ ಇವತ್ತು ಜಾತಿ ಮತ ಧರ್ಮವನ್ನು ಮೀರಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ. ಅದು ನಾವು ಯಾವಾಗ ಸಾಮೂಹಿಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಇವತ್ತು ಧಾರ್ಮಿಕವಾದ ಜಾಗೃತಿ ನಮ್ಮಲ್ಲಿ ಮೂಡಬೇಕು, ನಮಗೆ ಮತ್ತು ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳು ಮತ್ತು ಸಂಸ್ಕೃತಿಗಳು ಬೆಳೆಯಬೇಕು ಅಂತೇಳಿ. ಇವತ್ತು ನಮ್ಮ ಮಕ್ಕಳಿಗೆ ಎಲ್ಲ ಕೂಡ ಎಲ್ಲ ಸೌಲಭ್ಯಗಳನ್ನು ನಾವು ಕೊಡ್ತಾ ಇದ್ದೇವೆ, ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಕೊಡ್ತಾ ಇದೆ. ಆದರೆ ಇವತ್ತು ಸಂಸ್ಕಾರ ಮತ್ತು ಸಂಸ್ಕೃತಿಯ ಕೊರತೆ ಇದೆ. ಹಾಗಾಗಿ ಇವತ್ತು ಏನಾದರೂ ಧರ್ಮಸ್ಥಳ ಯೋಜನೆಯಲ್ಲಿ ಆಗುವಂತಹ ಪೂಜೆಯಲ್ಲಿ ಎಲ್ಲ ಧರ್ಮದವರು ಭಾಗವಹಿಸ್ತಾರೆ, ಎಲ್ಲ ಜಾತಿಯವರು ಮಾಡ್ತಾರೆ. ಅದೇ ರೀತಿ ಏನಾದರೂ ಒಂದು ಪೂಜೆ ಮಾಡಿದ ನಂತರ ಒಂದು ಅರ್ಧ ಗಂಟೆಯ ಒಂದು ಗಂಟೆಯ ಬೇರೆ ಬೇರೆ ಗಣ್ಯರಿಂದ ಅಥವಾ ಸ್ವಾಮೀಜಿಗಳಿಂದ ಆಶೀರ್ವಾದವನ್ನು ಕೊಡ್ತಾರೆ. ಯಾಕೆಂದ್ರೆ ಈ ಕಾರ್ಯಕ್ರಮದ ಪರಿಣಾಮ ನಿಮ್ಮ ಮನೆಗಳಲ್ಲಿ ಆಗಬೇಕು ಅಂತೇಳಿ. ಹಾಗಾಗಿ ಇವತ್ತು ವಿಶೇಷವಾಗಿ ಶಿವ ಸಹಸ್ರ ಬಿಲ್ವಾರ್ಚನೆ ಜೊತೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇವತ್ತು ನಿಮ್ಮಲ್ಲಿ ನಾವೆಲ್ಲ ನೋಡ್ತೇವೆ ಏನಂತ ಹೇಳಿದ್ರೆ, ಧರ್ಮಸ್ಥಳ ಸಂಸ್ಥೆಯ ಸಹಕಾರದಿಂದ ಇಂದು ಹೈನುಗಾರಿಕೆ, ಕುರಿ ಸಾಕಾಣಿಕೆ, ವ್ಯಾಪಾರ ಸೇರಿದಂತೆ ಅನೇಕ ರೀತಿಯ ಸ್ವ ಉದ್ಯೋಗ ಮಾಡುತ್ತಿದ್ದಾರೆ. ಅಲ್ಲದೆ ಪ್ರತಿ ವಾರ ಸಾಲದ ಕಂತು ಹಾಗೂ ಉಳಿತಾಯ ಹಣ ಕಟ್ಟುವ ಮೂಲಕ ಶಿಸ್ತು ಮೂಡಿದೆ. ಸಂಘದ ಆರಂಭದ ದಿನದಲ್ಲಿ ಒಂದು ಸಂಘಕ್ಕೆ 50,000 ರೂಪಾಯಿ ಸಾಲ ನೀಡಲಾಗುತ್ತಿದ್ದು, ಇಂದು 20 ಲಕ್ಷದವರೆಗೆ ವ್ಯವಹಾರ ಮಾಡುವಷ್ಟು ಸಂಘಗಳು ಸಬಲವಾಗಿವೆ ಎಂದು ತಿಳಿಸಿದರು. ಧರ್ಮಸ್ಥಳ ಯೋಜನೆಯಿಂದ ಜಿಲ್ಲೆಯ ಶಿಕ್ಷಕರ ಕೊರತೆಯುಳ್ಳ 30 ಶಾಲೆಗಳಿಗೆ ಶಿಕ್ಷಕರನ್ನ ನೀಡಿದೆ. ಕೆರೆಗಳ ಹೂಳು ತೆಗೆಯುವ ಕಾರ್ಯ ಮಾಡಿದೆ. ಶುದ್ಧ ಗಂಗಾ ಮೂಲಕ 3 ರೂಗೆ 20 ಲೀಟರ್ ನೀರು ನೀಡುತ್ತಿದೆ. ವಿಕಲಚೇತನರು ಹಾಗೂ ನಿರ್ಗತಿಕರಿಗೆ ಮಾಸಾಶನ ಕೊಡುತ್ತಿದೆ. ದೇವಸ್ಥಾನ ಹಾಗೂ ಹಾಲಿನ ಡೇರಿ ಕಟ್ಟಡ ನಿರ್ಮಾಣಕ್ಕೆ ಧನ ಸಹಾಯ ಮಾಡುತ್ತಿದೆ ಎಂದು ವಿವರಿಸಿದರು. ಯಾವುದೇ ಪ್ರಾಜೆಕ್ಟ್ ನ ಮಾಡಿ ಅವರ ಉದ್ದೇಶ ಸೋಷಿಯಲ್ ಸರ್ವಿಸ್ ಆಗಿರುತ್ತೆ. ಅವರ ಬಿಸ್ನೆಸ್ ಮೈಂಡ್ ಇಟ್ಕೊಂಡು ಯಾವತ್ತೂ ಮಾಡಲ್ಲ. ನಾನು ಅದೇ ಯೂನಿವರ್ಸಿಟಿಗೆ ಓದಿ ಬಂದಿರೋಳು. ಹಾಗೆ ಅವರ ಮುಂದಿನ ಪ್ರಾಜೆಕ್ಟ್ ಗೆ ಸಕ್ಸಸ್ ಸಿಗಲಿ ಅಂತ ಹೇಳ್ತಾ ನಾನು ಎರಡು ಮಾತು.
ತಾಲೂಕು ಯೋಜನಾಧಿಕಾರಿ ಎಲ್ಬಿ ಪ್ರೇಮಾನಂದ ಮಾತನಾಡಿ, ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ 2011ರಲ್ಲಿ ಆರಂಭವಾದ ಯೋಜನೆ ಇಲ್ಲಿಯವರೆಗೂ 3114 ಸಂಘಗಳು ರಚಿಸಿ 30,000 ಜನರಿಗೆ ಆರ್ಥಿಕ ಸಾಮಾಜಿಕ ಧಾರ್ಮಿಕ ಜಾಗೃತಿ ಮೂಡಿಸುತ್ತಿದೆ ಎಂದರಲ್ಲದೆ 12 ಕೋಟಿ ರೂಪಾಯಿಗಳಷ್ಟು ಉಳಿತಾಯವಾಗಿದ್ದು ಆರ್ಥಿಕ ಸಬಲೀಕರಣಕ್ಕಾಗಿ 50 ಕೋಟಿ ಸಾಲ ನೀಡಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕೆಎಂಎಲ್ ಕಿರಣ್ ವಹಿಸಿದ್ದರು. ಉಪಾಧ್ಯಕ್ಷೆ ಶ್ರುತಿ ಸನ್ನತ್, ಸದಸ್ಯರಾದ ಪ್ರೀತಿ ರಾಘವೇಂದ್ರ, ರತ್ನಮ್ಮ ರೇವಣ್ಣ, ಸೇವಾ ಪ್ರತಿನಿಧಿಗಳು, ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಕಿರಣ್ ಕುಮಾರ್, ಅಮೋಕ್ ಟಿವಿ, ಹುಳಿಯಾರು. ಶೈಕ್ಷಣಿಕ ನಗರವಾಗಿರುವ ತುಮಕೂರಿಗೆ ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ಜಿಲ್ಲೆಯ ವಿವಿಧೆಡೆಯಿಂದ ಕಾಲೇಜುಗಳಿಗೆ ಆಗಮಿಸುತ್ತಿದ್ದು, ಈ ವಿದ್ಯಾರ್ಥಿಗಳು ಬಸ್ಸಿನ ಸಮಸ್ಯೆಯನ್ನು ಪ್ರತಿದಿನ ಎದುರಿಸಬೇಕಾದ ಸ್ಥಿತಿ ಉಂಟಾಗಿದೆ. ಈ ಕುರಿತಾದ ಒಂದು ವರದಿ ನೋಡ್ಕೊಂಡು ಬನ್ನಿ. ವಿಶ್ವವಿದ್ಯಾಲಯಕ್ಕೆ ಬೆಳಗ್ಗೆ 8 ಗಂಟೆಯಿಂದಲೇ 100 ವಿದ್ಯಾರ್ಥಿಗಳು ಜಿಲ್ಲೆಯ ವಿವಿಧೆಡೆಯಿಂದ ಬಸ್ಗಳ ಆಶ್ರಯ ಪಡೆದುಕೊಂಡು ಭಾರೀ ಪ್ರಯಾಸದೊಂದಿಗೆ ಕಾಲೇಜು ತಲುಪುತ್ತಿದ್ದಾರೆ. ಇನ್ನು ಸರ್ಕಾರ ನೀಡಿರುವ ವಿದ್ಯಾರ್ಥಿಗಳ ರಿಯಾಯಿತಿ ಪಾಸ್ನೊಂದಿಗೆ ನಗರ ಹಾಗೂ ಸಾರಿಗೆ ಬಸ್ಗಳಲ್ಲಿ ವಿದ್ಯಾರ್ಥಿಗಳು ಸಂಚರಿಸುತ್ತಿದ್ದು, ಕೆಲ ಬಸ್ಗಳಲ್ಲಿ ಪಾಸ್ ಇರುವ ವಿದ್ಯಾರ್ಥಿಗಳನ್ನು ಹತ್ತಿಸಿಕೊಳ್ಳದೆ ನಿರ್ಲಕ್ಷ್ಯ ಮಾಡಿರುವ ನಿರ್ದೇಶನಗಳು ಸಾಕಷ್ಟಿವೆ. ವಿಶ್ವವಿದ್ಯಾನಿಲಯಕ್ಕೆ ಪ್ರತಿನಿತ್ಯ ಆಗಮಿಸುವ ಸಾವಿರಾರು ವಿದ್ಯಾರ್ಥಿಗಳು ನಗರ ಸಾರಿಗೆ ಬಸ್ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಪ್ರತಿನಿತ್ಯ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ವಿಶ್ವವಿದ್ಯಾನಿಲಯ ಮುಂಭಾಗ ಸಾವಿರಾರು ವಿದ್ಯಾರ್ಥಿಗಳು ಆಗಮಿಸುವ ನಗರ ಸಾರಿಗೆ ಬಸ್ಗಳಲ್ಲಿ ಹತ್ತಲು ಏಕಕಾಲದಲ್ಲಿ ಮುಗಿಬೀಳುತ್ತಿರುವ ದೃಶ್ಯಗಳು ಸಾಮಾನ್ಯವಾಗಿದೆ. ಇನ್ನು 100 ವಿದ್ಯಾರ್ಥಿಗಳು ಬಸ್ ಹತ್ತಲು ಹರಸಾಹಸ ಪಡುವಂತಾಗಿದ್ದು, ಈ ಸಮಸ್ಯೆ ಪ್ರತಿದಿನ ಇರುವುದರಿಂದ ವಿದ್ಯಾರ್ಥಿಗಳು ಕಾಲೇಜು ಬಿಟ್ಟು 1 ಗಂಟೆಯಾದರೂ ಬಸ್ ನಿಲ್ದಾಣಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ ಎಂದು ಬಹಳಷ್ಟು ವಿದ್ಯಾರ್ಥಿಗಳು ಅಸಹಾಯಕತೆ ವ್ಯಕ್ತಪಡಿಸುತ್ತಿದ್ದಾರೆ. ಬಸ್ಸಿನ ಚಾಲಕನು ವಿದ್ಯಾರ್ಥಿಗಳ ಗುಂಪನ್ನು ನೋಡಿ ನಿಲ್ದಾಣದ ಜಾಗದಲ್ಲೇ ಬಸ್ ನಿಲ್ಲಿಸದೆ ಬೇಕಾಬಿಟ್ಟಿಯಾಗಿ ಎಲ್ಲೆಂದರಲ್ಲಿ ನಿಲ್ಲಿಸುವ ಮುಖೇನ ವಿದ್ಯಾರ್ಥಿಗಳು ಬಸ್ಸಿಗಾಗಿ ಪರದಾಡುವಂತೆ ಮಾಡುತ್ತಿದ್ದಾರೆ. ಬಸ್ಸಿನ ಒಳಗೆ ವಿದ್ಯಾರ್ಥಿಗಳು ತುಂಬಿ ನೇತಾಡಿಕೊಂಡು ಬರುತ್ತಿದ್ದರೂ ಸಹ ಯಾವುದನ್ನ ಲೆಕ್ಕಿಸದೆ ಬಸ್ ಚಾಲನೆ ಮಾಡಿಕೊಂಡು ಹೋಗುತ್ತಿದ್ದು, ಇಂತಹ ಬಸ್ಗಳ ವಿರುದ್ಧ ಸಂಚಾರಿ ಪೊಲೀಸರು ಕ್ರಮ ಕೈಗೊಂಡು ವಿದ್ಯಾರ್ಥಿಗಳಿಗೆ ರಕ್ಷಣೆ ನೀಡಬೇಕಾದದ್ದು ಅವಶ್ಯಕವಾಗಿದೆ. ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ವಿಶ್ವವಿದ್ಯಾನಿಲಯ ಮುಂಭಾಗವೇ ಬಸ್ಸಿಗಾಗಿ ಮುಗಿಬೀಳುತ್ತಿರುವ ವಿಷಯ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಪ್ರಾಧ್ಯಾಪಕರಿಗೂ ಗೊತ್ತಿದ್ದರೂ ಅದನ್ನು ಬಗೆಹರಿಸುವತ್ತ ಆಸಕ್ತಿಯನ್ನ ಏಕೆ ತೆಗೆದುಕೊಳ್ಳುತ್ತಿಲ್ಲ ಎಂದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ವಿಶ್ವವಿದ್ಯಾನಿಲಯವೇ ವಿಶೇಷ ಆಸಕ್ತಿ ತೆಗೆದುಕೊಂಡು ಸಂಬಂಧಿಸಿದ ಸಾರಿಗೆ ಅಧಿಕಾರಿಗಳ ಜೊತೆ ಚರ್ಚಿಸಿ ವಿಶ್ವವಿದ್ಯಾನಿಲಯದ ಮುಂಭಾಗವೇ ವಿದ್ಯಾರ್ಥಿಗಳಿಗಾಗಿ 16 ಬಸ್ಗಳ ವ್ಯವಸ್ಥೆ ಮಾಡುವ ಮೂಲಕ ವಿದ್ಯಾರ್ಥಿಗಳು ಅನುಭವಿಸುತ್ತಿರುವ ಸಮಸ್ಯೆಯನ್ನ ಬಗೆಹರಿಸುವತ್ತ ಮುಂದಾಗುತ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು.
ಸರ್ಕಾರದ ಇಲಾಖೆಗಳು ನಾಗರಿಕರ ಸೇವೆಗಂತೆ ಇರುವ ಸಂಸ್ಥೆಗಳು. ಆದರೆ ಅನೇಕ ಇಲಾಖೆಗಳು ಸೂಕ್ತ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿವೆ. ಇದಕ್ಕೊಂದು ನಿರ್ದೇಶನ ಸ್ಮಾರ್ಟ್ ಸಿಟಿ ತುಮಕೂರಿನ ಹೃದಯ ಭಾಗದಲ್ಲೇ ಇರುವ ಸಬ್ ರಿಜಿಸ್ಟರ್ ಕಚೇರಿ ಹಲವು ಸಮಸ್ಯೆಗಳ ಆಗ್ರಹವಾಗಿದೆ. ಈ ಕುರಿತಾದ ಸ್ಟೋರಿ ನೋಡ್ಕೊಂಡು ಬನ್ನಿ. ಹೌದು, ರಾಜಧಾನಿಗೆ ಪಕ್ಕದಲ್ಲೇ ಇರುವ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರ ಸ್ಮಾರ್ಟ್ ನಗರ ಕಲ್ಪತರು ನಗರ ತುಮಕೂರಿನ ಸಬ್ ರಿಜಿಸ್ಟ್ರಾರ್ ಕಚೇರಿಯ ಕರ್ಮಕಾಂಡವನ್ನು ನೀವು ನೋಡಲೇಬೇಕು ಕಣ್ರಿ. ಪ್ರತಿನಿತ್ಯ ನೂರಾರು ಜನ ಬಂದು ಹೋಗುವ ಅತ್ಯಂತ ದೊಡ್ಡ ತೆರಿಗೆ ಸಂಗ್ರಹವಾಗುವ ಉಪ ನೋಂದಾವಣಿ ಕಚೇರಿ ಹೇಗಿದೆ ನೀವೇ ನೋಡಿ. ಸರ್, ಇದು ಭಾಳ ತೊಂದರೆ ಆಗ್ತಾ ಇದೆ ಪಬ್ಲಿಕ್ಸಿಗೆ. ಈಚೆಗಡೆ ನಿಲ್ಲಿಸಿ ರಿಜಿಸ್ಟರ್ ಮಾಡಿಸ್ತಾರೆ, ಆಮೇಲೆ ಒಂದು ರಿಜಿಸ್ಟರ್ ಮಾಡಬೇಕಾದ್ರೆ 3-4 ದಿವಸ ಅಡ್ವಾನ್ಸಲ್ಲಿ ಬಂದು ಪತ್ರ ರೆಡ್ ಮಾಡಿಸಿ ಟೋಕನ್ ತಗೊಂಡು 4 ದಿವಸ ಬೇಕು. ಅದ್ರ ಬಗ್ಗೆ ಡಿ ಸಿ ಅವ್ರಿಗೂ ಎಲ್ಲ ಇವರು ಏನಾದರೂ ಮನವಿ ಕೊಟ್ಟಿದ್ದೀವಿ ಅಂತಾರೆ ಸ್ಟಾಂಪ್ ಪೇಟರ್ಗಳು ಅವರ ಅಧ್ಯಕ್ಷರು ಎಲ್ಲನ. ಆದರೆ ಇನ್ನೂ ಏನು ಅದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಕ್ರಮ ಕೈಗೊಂಡು ಇಲ್ಲ ಇನ್ನೊಂದು 5-6 ದಿನ ಸ್ಟಾಪನ ಹೆಚ್ಚಿಗೆ ಹಾಕಬೇಕು, ಇಲ್ಲ ಉತ್ತರ ಒಂದು ದಕ್ಷಿಣ ಒಂದು ಇನ್ನೊಂದು ಸಬ್ ರಿಜಿಸ್ಟ್ರನ್ನು ಮಾಡಿಸ್ಬೇಕು. ಭಾಳ ಹಿಂಸೆ ಆಗ್ತಾ ಇದೆ. ತಿಂಗಳಾಂಗಟ್ಲೆ ಅಂತ ರಿಜಿಸ್ಟರ್ ಮಾಡಿಸ್ಬೇಕು ಅಂದರೆ ವಾರಗಟ್ಲೆ ಮುಂದಾಗೆ ಇದು ಮಾಡಬೇಕು. ಅಂಥ ಪರಿಸ್ಥಿತಿ ತುಮಕೂರಲ್ಲಿ ಅಂತ ಇಂಥ ಪರಿಸ್ಥಿತಿ ಎಲ್ಲೂ ಇಲ್ಲ ಈ ಥರ. ಇದ್ರ ಬಗ್ಗೆ ಡಿ ಸಿ ಅವರು ಕ್ರಮ ತಗೋಬೇಕು ಅಂತ ನಮ್ಮ ಅನಿಸಿಕೆ. ಆಮೇಲೆ ಈಚಲಿ ಈಚೆ ವಾಡಿಕೆ ಯಾರನ್ನೂ ಬಿಟ್ಕೊಳ್ಳೋದಿಲ್ಲ ಸಭೆಯಲ್ಲಿ. ಎಲ್ಲ ಈಚೆಲೆ ವಯಸ್ಸಾದರಾಗಿರ್ಬೋದು, ಯಾರೇ ಆಗಿರಲಿ, ಅಂಗವಿಕಲರಾಗಿರಲಿ, ಎಲ್ಲ ಈಚೆಗೆ. ಮಳೆ ಬಂದರೆ ಬಿಸಿಲು ಬಂದರೆ ಇಲ್ಲಿಗೆ ಬರೋ ಜನ ಹೊರಗಡೆನೆ ನಿಂತು ನೆಂದು ಒಣಗಬೇಕಾದಂಥ ಪರಿಸ್ಥಿತಿ. ದೂರದ ಊರುಗಳಿಂದ ಬರುವ ಜನರಂತೂ ಅದೆಷ್ಟು ಹಿಡಿ ಶಾಪ ಹಾಕ್ತಾರೋ. ತಮ್ಮ ಹೆಸರೇನಮ್ಮ, ಯಾವ ಊರಿಂದ ಬಂದಿದ್ದೀರಮ್ಮ? ಹಾಂ, ತುಮಕೂರು ಹತ್ರ. ಎಷ್ಟು ಗಂಟೆಗೆ ಬಂದ್ರಮ್ಮ ನೀವು? ಹಾಂ, ನಿಮಗೆ ಏನು ತೊಂದರೆ ಇದೆಯಮ್ಮ? ಕಾಯಿಲೆ ಇದೆಯಾ? ಹುಷಾರಿಲ್ಲ. ಇಲ್ಲಿ ಪರಿಸ್ಥಿತಿ ಹೇಗಿದೆಯಮ್ಮ ಇಲ್ಲಿ? ಹಾಂ, ಇಲ್ಲಿ ಮಳೆ ಬಂದರೆ ನಿಮಗೆ ನಿಂತ್ಕೊಳ್ಳೋಕೆ ಏನೋ ವ್ಯವಸ್ಥೆ ಇದೆಯಮ್ಮ? ಹಾಂ, ಬಿಸಿಲು ಬಂದರೆ ಏನೋ ವ್ಯವಸ್ಥೆ ಇದೆಯಮ್ಮ? ಹೋಗ್ಲಿ, ನಿಮ್ಮ ಟಾಯ್ಲೆಟ್ಗೆ ಯೂರಿನ್ ಪಾಸ್ ಮಾಡೋಕ್ಕೆ ಏನೋ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರಾ? ಹಾಂ, ಹಾಂ, ನಿಮ್ದು ಯಾವೂರಮ್ಮ? ಹಾಂ, ಎಷ್ಟೊತ್ತಾಯ್ತಮ್ಮ ಬಂದು? ಹಾಂ, ಏನು ಇಲ್ಲಿ ಮಳೆ ನಿಂತ್ಕೊಂಡ್ರೆ ಬಿಸಿಲಲ್ಲಿ ನಿಂತ್ಕೊಂಡ್ರೆ ಏನಾನ ಇದ್ರಿಗೆ ಏನಾನ ವ್ಯವಸ್ಥೆ ಮಾಡಿದಾರಮ್ಮ? ಏನು ಇದ್ರ ಬಗ್ಗೆ? ಹಾಂ, ನಿಮ್ಮ ಹೆಸರು ಹೇಳಮ್ಮ, ನಿನ್ನ ಹೆಸರೇನಮ್ಮ? ಹಾಂ, ಎಷ್ಟೊತ್ತಾಯ್ತಮ್ಮ ಬಂದು? ಪಾಪುಗೆ ಎಷ್ಟು ತಿಂಗಳಮ್ಮ? ಹಾಂ, 3 ಮಂತ್ಸು. ಬೆಳಗ್ಗೆ ಬಂದವರು ನೀವು ಎದುವರೆಗೂ ಇಲ್ಲೇ ಕುಂತಿದ್ದೀರಾ, ಮಳೇಲಿ ನೆನ್ಕೊಂಡು ಬಿಸಿಲಲ್ಲಿ ಎಲ್ಲ ಇದು ಮಾಡಿಕೊಂಡು ಇದು ಮಾಡ್ಕೊಂಡಿದ್ದೀರಾ? ಇಲ್ಲಿ ವ್ಯವಸ್ಥೆ ಹೆಂಗಿದೆಯಮ್ಮ? ಒಳಗೆ ಕುಳಿತಿರುವ ಸಿಬ್ಬಂದಿ ಅಧಿಕಾರಿಗಳಂತೂ ಮುಖ ಗಂಟಿಟ್ಟುಕೊಂಡೇ ಸಾರ್ವಜನಿಕರೊಡನೆ ವ್ಯವಹರಿಸ್ತಾರಂತೆ. ಯಾರಿಗೂ ಶೌಚಾಲಯದ ವ್ಯವಸ್ಥೆ ಆಗಲಿ, ಕುಡಿಯೋ ನೀರಿನ ಸೌಲಭ್ಯವಾಗಲಿ, ಮಳೆಯಿಂದ ಸೂಕ್ತ ರಕ್ಷಣೆಯ ವ್ಯವಸ್ಥೆ ಆಗಲಿ ಇಲ್ಲದೆ ಇರೋದು ಸರ್ಕಾರದ ಆಡಳಿತದ ನಿಷ್ಕ್ರಿಯತೆಗೆ ಸಾಕ್ಷಿಯಾಗಿದೆ. ನನ್ನ ಹೆಸರು ಪರಶುರಾಮ್ ಅಂತೇಳಿ, ಕರ್ನಾಟಕ ರಾಜ್ಯ ರೈತ ಸಂಘ ಮಾನವ ಹಕ್ಕು ಭ್ರಷ್ಟಾಚಾರ ನಿರ್ಮೂಲನಾ ಅಧ್ಯಕ್ಷರು ತುಮಕೂರು ಜಿಲ್ಲೆ. ನಮ್ಮ ಈ ತುಮಕೂರು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ರೈತರುಗಳಿಗೆ ಮತ್ತು ಜನಗಳಿಗೆ, ಬಾಣಂತಿಯರಿಗೆ, ಪ್ರೆಗ್ನೆಂಟ್ಗಳಿಗೆ, ವಯಸ್ಸಾದಂಥವ್ರಿಗೆ ರಿಜಿಸ್ಟ್ರ್ ಮಾಡಬೇಕಾದ್ರೆ ತುಂಬ ಅನಾನುಕೂಲ ಆಗ್ತಾಯಿದೆ. ಹಾಗೆ ಅಲ್ಲಿ ಒಂದು ಬಂದಂಥ ಹೆಂಗಸರುಗಳಿಗಾಗಲಿ, ಲೇಡೀಸ್ಗಳಿಗಾಗಲಿ, ಜೆಂಟ್ಸ್ಗಳಿಗಾಗಲಿ ಟಾಯ್ಲೆಟ್ಗೆ ಹೋಗೋಕ್ಕೋಸ್ಕರ ಒಂದು ಟಾಯ್ಲೆಟ್ ಕೂಡ ಮಾಡಿಲ್ಲ. ಇವಾಗ ನಂದೇ ಒಂದು ಜಮೀನು ರಿಜಿಸ್ಟ್ರ್ ಇತ್ತು, ನಾನೇ ಹೋಗಿದ್ದೆ, ತುಂಬ ಮಳೇಲಿ ನೆನ್ಕೊಂಡು ನಾನು ಫೋಟೋ ತೆಗೆಸ್ಕೊಂಡು ರಿಜಿಸ್ಟ್ರ್ ಮಾಡಿಸ್ಕೊಂಡು ಬಂದಿದ್ದೀನಿ. ಅಲ್ಲಿ ನೆಲಕ್ಕ ಮೇಲೆ ಕಾಲಿಗೆ ಕುದ್ರೆ ಜಾರ್ತೈತೆ, ವಯಸ್ಸಾದವ್ರು ಬಿದ್ದು ಕೈ ಕಾಲು ಮುರ್ಕೊಂಡ್ರೆ ರೈತರುಗಳಿಗೆ ಇದಕ್ಕೆ ಯಾರು ಹೊಣೆ, ಇದಕ್ಕೆ ಯಾರು ಹೊಣೆ ಅಂತ ಹೇಳಬೇಕು, ನೀವೇ ಹೇಳಬೇಕು. ಆಮೇಲೆ ಯಾವಾಗ ನೋಡಿದ್ರು ಸರ್ವರ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳ್ತಾರೆ. ಟೋಕನ್ ಅಂತ ಹೇಳ್ಬಿಟ್ಟು ಏನೋ ಮಾಡ್ತಾರೆ, ಇದು ಮಾಡ್ತಾರೆ. ಬೆಳಗ್ಗೆ ಬಂದರೆ 8 ಗಂಟೆಗೆ ಬಂದರೆ ರಾತ್ರಿ 9 ಗಂಟೆ 8 ಗಂಟೆ ಆದ್ರೂ ಯಾರ್ದೂ ರಿಜಿಸ್ಟ್ರ್ಗಳಾಗಲ್ಲ. ಅವ್ರಿಗೆ ಬೇಕಾದಂಥವ್ರು ಬೇಗ ಬೇಗ ಮಾಡ್ತಾರೆ, ಕಳಿಸ್ತಾರೆ. ಆದರೆ ರೈತರುಗಳಿಗೆ, ಬಡವ್ರಿಗೆ ಯಾರಿಗೂ ಯಾವುದೇ ಥರ ಅನುಕೂಲ ಮಾಡಿಲ್ಲ. ಇದೆಲ್ಲ ಮಳೇಲಿ ನೆನ್ಕೊಂಡು, ತುಂಬ ನೆನ್ಕೊಂಡು ಪಾಪ ವಯಸ್ಸಾದಂಥವ್ರು, ಮಕ್ಕಳು 3 ತಿಂಗಳು ಮಗು ಎತ್ಕೊಂಡು ಅಲ್ಲಿ ಬಂದು ಬಾಣ್ತಿ ನಿಂತಿದ್ದಾರೆ. ಅದು ವಿಡಿಯೋ ಸಮೇತ ನಾನೆಲ್ಲ ಕೊಟ್ಟಿದ್ದೀನಿ, ಬೈಟ್ ತೊಗೊಂಡಿದ್ದೀನಿ ಎಲ್ಲರ ತಗೊಂಡು. ಇದ್ರ ಬಗ್ಗೆ ಇದಕ್ಕೆ ಯಾರು ಇದ್ರ ಬಗ್ಗೆ ಯಾರಿದ್ದಾರೆ ಅದನ್ನ ಅದ್ರ ಬಗ್ಗೆ ಏನಿದೆ ತೊಗೊಳ್ಳಿಲ್ಲ ಅಂತ ಪಕ್ಷದಲ್ಲಿ. ನಾವು ರೈತರಾದಂಥವ್ರು ಇದ್ರ ಬಗ್ಗೆ ಎಲ್ಲರೂ ಸೇರಿ ಉಗ್ರವಾದ ಹೋರಾಟವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇದ್ರ ಬಗ್ಗೆ ಆದಷ್ಟು ಬೇಗ ಸಾಲ್ವ್ ಮಾಡಬೇಕು, ಇಲ್ದಂಥ ಪಕ್ಷದಲ್ಲಿ ನಾವು ಸಾವಿರಾರು
ಹಲವಾರು ರೀತಿ ರೈತರುಗಳು ಬಂದು ಇದಕ್ಕೆ ಸಬ್ರೀಶ್ ಆಫೀಸ್ ಮುಂದೆ ನಾವು ಕೂತ್ಕೊಂಡು ಧರಣಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಅಮ್ಮಕ್ ಚಾನಲ್ಗೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಒಟ್ಟಾರೆ ಪುಂಖಾನುಪುಂಖವಾಗಿ ವೇದಿಕೆ ಮೇಲೆ ಭಾಷಣ ಬಿಗಿಯೋ ರಾಜಕಾರಣಿಗಳು, ಇಲಾಖೆಯ ಜವಾಬ್ದಾರಿ ಹೊತ್ತ ಸಚಿವರುಗಳು, ಇಲಾಖೆಯ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸುವಂತಾಗಲಿ. ಬ್ಯೂರೋ ರಿಪೋರ್ಟ್, ಅಮೋಘ್ ಟಿವಿ. ತುಮಕೂರಿನ ಯಾವ ಭಾಗದಲ್ಲೂ ನೋಡಿದರೂ ಧೂಳಿನದೆ ಕಾರುಬಾರಾಗಿದೆ. ಗಾರ್ಡನ್ ರಸ್ತೆಯನ್ನ ನೋಡಿದರೆ ಮಹಾನಗರ ಪಾಲಿಕೆಯು ತುಮಕೂರಿನಲ್ಲಿ ಇದೆಯಾ, ಇದರೂ ಯಾವ ರೀತಿ ಇದೆ ಕೆಲಸ ಮಾಡ್ತಾ ಇದೆ ಅನ್ನೋದು ಕೂಡ ಈ ದೃಶ್ಯದಿಂದಲೇ ನೀವು ನೋಡಬೇಕಾಗಿದೆ. ಧೂಳು 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 ಧೂಳು, ಇದು ತುಮಕೂರಿನ ಗಾರ್ಡನ್ ರಸ್ತೆಯ ಸ್ಥಿತಿ. ಈ ಗಾರ್ಡನ್ ರಸ್ತೆಯನ್ನ ಒಂದು ಸಾರಿ ನೋಡಿ, ತುಮಕೂರಿನಲ್ಲಿ ಮಹಾನಗರ ಪಾಲಿಕೆ ಇದೆಯಾ ಇಲ್ವಾ ಅನ್ನೋ ಅನುಮಾನ ಎಲ್ರಿಗೂ ಕಾಡೋದಂತೂ ನಿಜ. ತುಮಕೂರಿನ ಕೋಡಿ ಬಸವಣ್ಣ ದೇವಸ್ಥಾನದ ಮುಂಭಾಗದಿಂದ ಆರಂಭವಾಗುವ ಗಾರ್ಡನ್ ರಸ್ತೆ ಭೀಮಸಂದ್ರದ ಕ್ರಾಸ್ವರೆಗೂ ಸಂಚರಿಸಿದ್ರೆ ಪಾಲಿಕೆ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಈ ರಸ್ತೆಯು ಹಳ್ಳ ದಿನ್ನೆಗಳಿಂದ ಕೂಡಿರೋದಲ್ಲದೆ ಧೂಳುಮಯವಾಗಿದೆ. ಈ ರಸ್ತೆಯಲ್ಲಿ ಪ್ರತಿನಿತ್ಯ ನೂರಾರು ಲಾರಿ, ಟ್ರ್ಯಾಕ್ಟರ್ಗಳು, ಕಾರು, ಆಟೋಗಳು ಸಂಚರಿಸುವುದರಿಂದ ರಸ್ತೆಯ ಇಕ್ಕೆಲಗಳಲ್ಲಿರುವ ಮನೆಗಳವರು ಧೂಳು ಕುಡಿದು ಪಾಲಿಕೆಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ರಸ್ತೆಯ ಇಕ್ಕೆಲಗಳಲ್ಲಿ ಸುರಿದಿರುವ ಕಸದ ರಾಶಿ, ಹಳೆ ಬಟ್ಟೆಗಳ ರಾಶಿ, ಜೊತೆಗೆ ನೀರು ಹರಿಯದೆ ಸದಾ ನಿಂತೇ ಇರುವ ಚರಂಡಿ ನೀರು, ಇದರಿಂದಾಗಿ ಈ ಪ್ರದೇಶದಲ್ಲಿ ಸೊಳ್ಳೆಗಳ ಕಾಟ ವಿಪರೀತವಾಗಿದೆ. ಸೊಳ್ಳೆಗಳ ಆವಾಸ ಸ್ಥಾನವಾಗಿದೆ. ಈ ಗಾರ್ಡನ್ ರಸ್ತೆಯು ಪಾಲಿಕೆಗೆ ಸೇರುತ್ತದೆಯೋ ಇಲ್ಲವೋ ಎನ್ನುವ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ. ಈ ರಸ್ತೆಗೆ ಪಾಲಿಕೆಯ ಅಧಿಕಾರಿಗಳಾಗಲಿ, ಪೌರ ಕಾರ್ಮಿಕರಾಗಲಿ ಯಾರೂ ಸಹ ಇತ್ತ ತಿರುಗಿಯೂ ನೋಡ್ತಾ ಇಲ್ಲ ಅಂತ ಸಾರ್ವಜನಿಕರು ದೂರುತ್ತಿದ್ದಾರೆ. ಒಂದು ನಿಮಿಷನೂ ಇರೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಹಳ್ಳ ಗುದ್ರ, ಈ ರೋಡ್ ತೆಗೆದು ಸಿಕ್ಕಾಪಟ್ಟೆ ಇದು ಜಾಸ್ತಿ ತೊಂದರೆ ಆಗ್ಬಿಟ್ಟೈತೆ ಜನಗಳಿಗೆ. ಸಿಕ್ಕಾಪಟ್ಟೆ ಸೊಳ್ಳೆ, ನೀರು ಮೂವ್ ಆಗಲ್ಲ. ಮುಂದಗಡೆ ಈ ಕಡೆ ಈ ಕಡೆ ಕಟ್ಟೆ ಹಾಕಿದ್ದಾರೆ, ಆ ಕಡೆ ಕಟ್ಟೆ ಹಾಕಿದ್ದಾರೆ, ಬಂದಿದ್ದ ನೀರೆಲ್ಲ ಅಲ್ಲೇ ಇರುತ್ತೆ. ಮೊನ್ನೆಲ್ಲ ಮಳೆ ಉಯ್ದುಬಿಟ್ಟದ ಮನೆಗಳಿಗೆಲ್ಲ ನೀರು ನುಗ್ಬಿಟ್ಟಿದ್ದು, ಚರಂಡಿ ನೀರೆಲ್ಲ ನುಗ್ಬಿಟ್ಟಿದ್ದು. ಯಾರು ಬಂದಿದ್ದು ಇದುವರೆಗೂ ಯಾರು ಬಂದ್ಬಿಟ್ಟು ಇದುವರೆಗೂ ಯಾರು ಬಂದ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ಏನಾಗಿದೆ ನಿಮಗೆ, ಎತ್ತಾಗಿದೆ, ಒಂದು ಚರಂಡಿ ನೀರ ಬಂದೈತಾ, ಏನು ಎತ್ತ ಅಂತ ಯಾವುದು ಯಾವುದೇ ಕಾರಣಕ್ಕೂ ಬಂದಿಲ್ಲ. ಈ ಕಡೆ ಯಾರೂ ಬಂದಿಲ್ಲ ಸರ್. ದಯವಿಟ್ಟು ಸ್ವಲ್ಪ ರೋಡೆಲ್ಲ ರೆಡಿ ಮಾಡಿಸ್ಕೊಡಿ. ನಮ್ಮ ತಗ್ಗು ಪ್ರದೇಶ ಮನೆಗಳು ಸಿಕ್ಕಾಬಡೆ, ಮೊನ್ನೆ ಮಳೆ ಉಯ್ದಾಗೆಲ್ಲ ಸಿಕ್ಕಾಬಡೆ ಮನೆಯೊಳಕ್ಕೆಲ್ಲ ನೀರು ನುಗ್ಬಿಟ್ಟಿತ್ತು, ಸಿಕ್ಕಾಬಡೆ ತೊಂದರೆ ಆಗ್ಬಿಟ್ಟೈತೆ. ದಯವಿಟ್ಟು ಸ್ವಲ್ಪ ಧೂಳು ಸಿಕ್ಕಾಬಡೆ ರೋಡು ಬೇಕಾ ನೋಡಿ, ಒಂದೇ ಒಂದು ಲಾರಿ ಹೋಗ್ಬಿಟ್ರೆ ಒಂದು ನಿಮಿಷ ಇರೋಕ್ಕಲ್ಲ. ಹಳ್ಳಿ ರೋಡ್ಗಳು ಬೇಕು ಸರ್, ಈ ರೋಡ್ಗಳು ಬೇಡ. ಹಳ್ಳಿ ರೋಡ್ಗಳು ಇವತ್ತು ಎಷ್ಟು ಕ್ಲೀನಾಗೈತೆ, ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂತಾರೆ. ಎಲ್ಲ ರೋಡ್ಗಳು ಚೆನ್ನಾಗಿದೆ. ಈ ಗಾರ್ಡನ್ ರೋಡು ಏನಕ್ಕೂ ಬೇಕಿಲ್ಲ. ಗಾರ್ಡನ್ ರೋಡ್ ಸಣ್ಣ ರೋಡಾಗಲಿ, ಹಳ್ಳಿ ರೋಡ್ಗಳು ಕಾಂಕ್ರೀಟ್ ಹಾಕಿರ್ತಾರೆ, ಎಷ್ಟು ಕ್ಲೀನಾಗಿರುತ್ತೆ ನೋಡೋಕೆ ಅಷ್ಟು ಚೆನ್ನಾಗಿರ್ತದೆ. ಈ ಗಾರ್ಡನ್ ರೋಡ್ ಮಾತ್ರ ಯಾರು ಹೇಳೋಕ್ಕೂ ಇಲ್ಲ ಕೇಳೋಕ್ಕೂ ಇಲ್ಲ. ಇರ್ಬಾರ ಲಾರಿಗಳೆಲ್ಲ ಇಲ್ಲೇ ಹೋಗ್ತವೆ. ಗಾರ್ಡನ್ ರೋಡ್ ಸಿಕ್ಕಾಬಡೆ ಧೂಳು, ಇಲ್ಲಿ ನೋಡಿ ಸೊಳ್ಳೆಗಳು, ಇಲ್ಲಿ ಸಾಯಂಕಾಲ ಆದರೆ ನೀರು ನಿಂತ್ಕೊಂಡು ಸ್ವಲ್ಪ ಮಳೆ ಉಯ್ದು ಸಿಕ್ಕಾಬಡೆ ಧೂಳಾಗ್ಬಿಟ್ಟೈತೆ. ದಯವಿಟ್ಟು ಒಂದು ಸ್ವಲ್ಪ ರೀ ಮಾಡಿಸ್ಕೊಡಿ. ಮಳೆ ನೀರು ನೋಗ್ಬಿಟ್ಟು ಎಲ್ಲ ಮನೆಗಳು ಇಲ್ಲ, ಎಲ್ಲ ತಗ್ಗು ಪ್ರದೇಶ ಪೂರ್ತಿ, ಇಲ್ಲಿಂದ ಅಲ್ಲಿ ಹೋಗೋ ಪೂರ್ತಿ ಎಲ್ಲ ಪೂರ್ತಿ ತಗ್ಗು ಪ್ರದೇಶನೇ, ಪೂರ್ತಿ ರೆಡಿ ಮಾಡಿಸ್ಕೊಡಿ. ಮಳೆ ಬಂದರೆ ಈ ರಸ್ತೆಯು ಕೆಸರುಮಯ, ಜೊತೆಗೆ ತಗ್ಗಿನ ಪ್ರದೇಶದಲ್ಲಿರುವ ಮನೆಗಳಿಗೂ ನೀರು ನುಗ್ಗಿ ಸಾಕಷ್ಟು ಹಾನಿ ಮಾಡುತ್ತದೆ ಅಂತ ಸಾರ್ವಜನಿಕರು ಹೇಳುವ ಮೂಲಕ ಪಾಲಿಕೆಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಪಾಲಿಕೆ ಆಯುಕ್ತರಾಗಲಿ, ಪಾಲಿಕೆ ಅಧಿಕಾರಿಗಳಾಗಲಿ, ವಾರ್ಡಿನ ಸದಸ್ಯರು ಈ ಗಾರ್ಡನ್ ರಸ್ತೆಯ ಕಡೆ ಒಮ್ಮೆ ಭೇಟಿ ಕೊಟ್ಟು ಅಲ್ಲಿನ ಅವ್ಯವಸ್ಥೆ, ಧೂಳು ನಿವಾರಣೆಗೆ ಮುಂದಾಗ್ತಾರೆಯೇ ಅನ್ನೋದನ್ನು ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.